ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇವತ್ತು ಬಂದೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಅದೇನೆ ಬೈಕ್ಗೆ ಮತ್ತು ಸ್ಕೂಟರ್ಗೆ ಇರೋವಂಥ ಡಿಫ್ರೆನ್ಸಸ್ಸು ಇಲ್ಲಾಂದರೆ ಅದರಿಂದ ಯಾವ ಥರ ಅನುಕೂಲಗಳಿದೆ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಕೆಲವೊಂದು ಸತಿ ನಾವೆಲ್ಲ ಹೊರಗಡೆ ಹೋಗುವಾಗ ಒಬ್ಬೊಬ್ಬರೇ ಇರ್ತೀವಿ, ಬೈಕ್ ಇತ್ತು ಅಂದರೆ ಬೈಕಲ್ಲಿ ಒಬ್ಬರೇ ಹೋಗ್ಬಿಡ್ಬೋದು. ಸೊ ಇಬ್ಬರೇ ಹೋಗ್ತೀವಿ ಅಂದರೆ ಇನ್ನೊಂದು ಅದರಲ್ಲಿ ಏನಾದರೂ ಒಂದು ಲಗೇಜ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂದ್ರೂ ಎಷ್ಟು ಕಷ್ಟಪಡ್ತೀವಿ, ಹೇಗೆ ಈ ಥರ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೈಕಿಗೆ ಮತ್ತು ಸ್ಕೂಟರ್ಗೆ ತನ್ನದೇ ಆದ ಅದರದ್ದೇ ಆದ ವೈಶಿಷ್ಟ್ಯತೆಗಳಿರ್ತವೆ. ಅದರಲ್ಲಿ ನಾವು ಕೆಲವೊಂದು ಮಾತ್ರ ನೋಡ್ಕೊಳ್ಳೋದಾದರೆ, ನಾನು ಜಸ್ಟ್ ಒಂದು ನಾಲ್ಕೈದು ಸ್ಯಾಂಪಲ್ಸ್ ಅಂತ ಇಲ್ಲೊಂದು ನಾಲ್ಕೈದು ಎಕ್ಸಾಂಪಲ್ಸ್ ಅಂತ ಹೇಳೋಕ್ಕಂತ ಬಂದರೆ, ಮೊದಲನೇದಾಗಿ ಬೈಕ್ಗಳಿಗೆ ಲುಕ್ಕು ಡಿಸೈನು ಅದು ಯಂಗ್ಸ್ಟರ್ಸ್ಗೆಲ್ಲ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಅಂದರೆ ಅದರದ್ದು ಅಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಅದರದ್ದು ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಸ್ಕೂಟ್ರದ ಬಗ್ಗೆ ಬಂದರೆ ಅದ್ರದ್ದು ಲುಕ್ಕು ಎಲ್ರಿಗೂ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಫೀಚರ್ಸ್ ಏನು ಹೇಳ್ಬೋದು ಅಂದರೆ, ಅದು ಹಿರಿಯರಿಗೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ಇರ್ತಾರೆ, ನಮ್ಮ ತಾಯಿ ಇರ್ತಾರೆ, ಇಲ್ಲಾಂದರೆ ನಮ್ಮ ಅಕ್ಕ ಅಂದರು ಆ ಥರ ಎಲ್ಲ ಇರ್ತಾರಲ್ಲ, ಅಂಥವ್ರಿಗೆಲ್ಲ ಅಂಥವ್ರೆಲ್ಲ ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಅದು ಒಂಥರ ಫ್ಯಾಮಿಲಿ ಪೋಸ್ಟರ್ ಇದ್ದಾಗ ಆಗ್ಬಿಟ್ಟಿರುತ್ತೆ. ಬಟ್ ವೆನ್ ಇಟ್ ಕಮ್ ಟು ಲೈಕ್ ಅಂದರೆ ಯಾವಾಗ ಅದು ಬೈಕ್ ಥರ ಇರ್ತವೆ ಆವಾಗ ಫ್ಯಾಮಿಲಿ ಪರ್ಸನ್ ಥರನೇ ಇರುತ್ತೆ, ಬಟ್ ಅದು ಯಾರು ಓಡಿಸ್ತಾರೆ ಅವ್ರಿಗೆ ಮಾತ್ರ ಆಗುತ್ತೆ. ಓಕೆನಾ? ಸೊ ಅಂತೇಳಿದ ಮಟ್ಟಿಗೆ ಬೈಕ್ಗಳಲ್ಲಿ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ಸಾಕಷ್ಟು ಜಾಗದ ಕೊರತೆ ಇರುತ್ತೆ. ಬಟ್ ನಾವು ಲಾಂಗ್ ಟ್ರಾವೆಲ್ ಮಾಡ್ತೀವಲ್ಲ, ಅಂತಂದರೆ ದೂರದ ಪ್ರಯಾಣ ಎಲ್ಲ ಮಾಡ್ತೀವಲ್ಲ, ಆವಾಗ ತುಂಬಾ ಅನುಕೂಲಕರವಾಗಿರುತ್ತೆ. ನಾವು ಸ್ಕೂಟರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ವಸ್ತುಗಳನ್ನ ಜಾಸ್ತಿ ಇಟ್ಕೋಬೋದು, ಸಾಕಷ್ಟು ಜಾಗ ಇರುತ್ತೆ ಇದರಲ್ಲಿ. ಇವಾಗ ನಾವು ಇನ್ ಕೇಸ್ ಏನಾದರೂ ತರಕಾರಿ ಅಂಗಡಿಗೆ ಹೋಗ್ತೀವಿ ಅಂದರೆ ಆರಾಮಾಗಿ ಎಲ್ಲದನ್ನು ಲಗೇಜ್ನೆಲ್ಲ ಇಟ್ಕೊಂಡು ಬರುವಂಥದ್ದು. ಇವಾಗ ಇನ್ ಕೇಸ್ ಏನಾದರೂ ನಾವು 25 kg 50 kg ಏನಾದರೂ ಚೀಲಗಳನ್ನ ಇಟ್ಕೊ ಬರ್ತೀವಿ ಅಂದರೆ ಮುಂದೆಗಡೆ ಕಾಲ ಹತ್ರ ಜಾಗ ಇರುತ್ತೆ, ಅದರಲ್ಲಿ ತುಂಬ ಈಸಿಯಾಗಿ ಇಟ್ಕೊ ಬರ್ಬೋದು. ಇದರಿಂದ ಸಾಕಷ್ಟು ಎಸ್ಪೆಷಲಿ ನಾವು ಏನು ಹೇಳ್ತೀವಿ ಅಂದರೆ, ಇವಾಗ ಏನೇ ಹೊರಗಡೆ ತೊಗೊಬರ್ಬೇಕಾದ್ರೂ ಈ ಸ್ಕೂಟರ್ಗಳಲ್ಲಿ ತುಂಬ ಜಾಗ ಇರೋದ್ರಿಂದ ನಮಗೆ ಅಷ್ಟು ರಿಸ್ಕ್ ಅನ್ಸೋದಿಲ್ಲ. ತಿಂಗಳು ದಿನಸಿ ಸಾಮಗ್ರಿಗಳನ್ನ ತೊಗೊಬರ್ಬೇಕಂದ್ರೂ ಎಷ್ಟು ಕಷ್ಟಪಡ್ತೀವಿ ಬೈಕಲ್ಲಿ, ಅದೇ ಸ್ಕೂಟ್ರಲ್ಲಿ ಇದ್ದಿದ್ರೆ ಮುಂದೆ ಸ್ಕೂಟ್ರ್ ಇದ್ದವ್ರ ಹತ್ರ ಈಸಿಯಾಗಿ ತೊಗೊಂಡು ಬರ್ತಾರೆ. ಅದೇ ಇನ್ ಕೇಸ್ ನಾವು ಬೈಕಲ್ಲಿ ನೀರಿನ ಕ್ಯಾನ್ಗಳನ್ನ ತೊಗೊಬರ್ಬೇಕಂದ್ರೆ ಮುಂದೆ ಒಂದು ಕ್ಯಾನ್ ಇಟ್ಕೋಬೋದು ಅಷ್ಟೇ, ಟ್ಯಾಂಕ್ ಮೇಲೆ ಇಟ್ಕೊಂಡ್ರೆ ಇಟ್ಕೋಬೋದು, ಅದು ಬಿಟ್ಟರೆ ಹಿಂದೆಗಡೆ ಇನ್ನೊಬ್ಬರನ್ನ ಕೂರಿಸ್ಕೊಂಡು ಹೋಗಿ ತೊಗೊಂಡು ಬರಬೇಕಾಗತ್ತೆ. ಅದೇ ನಮ್ಮ ಹತ್ರ ಸ್ಕೂಟ್ರ್ಗಳಿದ್ದರೆ ಏನಾಗುತ್ತೆ, ಎರಡೂ ನಮ್ಮ ಸ್ಪೇಸ್ ಮುಂದೆಗಡೆ ಏನು ಸ್ಪೇಸ್ ಇರುತ್ತೆ ಆ ಸ್ಪೇಸಲ್ಲೇ ಇಟ್ಕೊಂಡು ಯಾರನ್ನೂ ಹಿಂದೆಗಡೆ ಕೂರಿಸ್ಕೊಂಡು ಇನ್ನೊಬ್ಬರದ್ದು ಹೆಲ್ಪ್ ಇಲ್ಲದಲೇ ಈಸಿಯಾಗಿ ನಾವು ಸ್ಕೂಟರ್ಗಳಲ್ಲಿ ತೊಗೊಬರ್ಬೋದು. ಈ ಬೈಕ್ಗಳು ಕ್ಲಚ್ಚು ಮತ್ತು ಗೇರಿಂದ ಇರುವಂಥ ಗಾಡಿಗಳು. ಆಮೇಲೆ ಸ್ಟಾರ್ಟಿಂಗಲ್ಲಿ ಈ ಯಾರು ಗಾಡಿ ಕಲ್ತಿರಲ್ವಲ್ಲ ಅಂಥವ್ರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಾವು ಸ್ಕೂಟ್ರ್ ಬಗ್ಗೆ ಬಂದರೆ ಇದರಲ್ಲಿ ನಾವು ಕ್ಲಚ್ ಹಿಡಿತಾ ಇರಬೇಕು, ಆವಾಗವಾಗ ಗೇರ್ ಚೇಂಜ್ ಮಾಡಬೇಕು ಅನ್ನೋದೆಲ್ಲ ಇರಲ್ಲ. ನಮಗೆ ಚಿಕ್ಕ ವಯಸ್ಸಿಂದ ನಮಗೆ ಸೈಕಲೆಲ್ಲ ಬಂತು ಅಂದರೆ ಈಸಿಯಾಗಿ ಆರಾಮಾಗಿ ನಾವು ಈ ಸ್ಕೂಟರ್ಗಳನ್ನ ಓಡಿಸ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಪ್ರಯೋಜನಗಳನ್ನು ಪಡಿಬೋದು. ಸ್ನೇಹಿತರೆ, ಬೈಕಿಗೆ ಬಂದರೆ ಪೆಟ್ರೋಲ್ ಟ್ಯಾಂಕು ಸೈಜು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಪೆಟ್ರೋಲ್ನ ಜಾಸ್ತಿ ತುಂಬಿಸ್ಕೋಬೋದು. ಇದರಿಂದ ದೂರದ ಪ್ರಯಾಣಕ್ಕೆ ನಮಗೇನು ಅಂತ ತೊಂದರೆ ಆಗಲ್ಲ ಅಂತ ನನಗೆ ಅನಿಸಿಕೆ. ಅಂದರೆ ಸ್ಕೂಟರ್ ಬಂದರೆ ಪೆಟ್ರೋಲ್ ಟ್ಯಾಂಕ್ ಸೈಜು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದರಿಂದ ಏನು ಮಾಡಬೇಕಾಗತ್ತೆ, ಪೆಟ್ರೋಲ್ನ ಸೊ 3 ಲೀಟ್ರು 4 ಲೀಟ್ರು ಈ ಥರನೇ ಹಾಕಿಸ್ಕೋಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಸೊ ಇನ್ ಕೇಸ್ ನಾವು ಸ್ಕೂಟ್ರ್ಗಳಲ್ಲೇ ಲಾಂಗ್ ಜರ್ನಿ ಅಥವಾ ಸ್ವಲ್ಪ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಅಂದ್ರೂ ಸೊ ಅವಾಗವಾಗ ಸೊ ಪೆಟ್ರೋಲ್ ಹಾಕಿಸ್ಕೊಳ್ತಾನೆ ಇರಬೇಕಾಗತ್ತೆ. ಬೈಕ್ಗಳಲ್ಲಿ ನನಗೆ ಅನಿಸೋ ಪ್ರಕಾರ, ನನ್ನ ಗಾಡಿ ಮೈಂಟೆನೆನ್ಸ್ ಪ್ರಕಾರ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ಕೂಟ್ರ್ಗಳಿಗೆ ಬಂದರೆ ಸೊ ಕಂಪೇರ್ ಮಾಡಿದ್ರೆ ಬೈಕಿಗೆ ಸೊ ಸ್ಕೂಟ್ರದ್ದು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ನನಗೆ ಅನಿಸಿರೋ ಪ್ರಕಾರ. ಯಾಕೆಂದರೆ ನಮ್ಮ ರಿಲೇಟಿವ್ ಎಲ್ಲ ಮಾಡಿಸ್ತಾರಲ್ಲ, ಸೊ ನನಗೆ ತಿಳಿದ ಪ್ರಕಾರ ಸೊ ಬೈಕ್ಗಿಂತ ಸ್ಕೂಟ್ರದ್ದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ. ಕೆಲವೊಂದು ಸ್ಕೂಟರ್ದು ಕೆಲವೊಂದು ಬೈಕ್ಗಳದ್ದು ಅದರದ್ದೇ ಆದ ವಿಶಿಷ್ಟ ವಿಭಿನ್ನ ರೀತಿಯ ಅನುಕೂಲಗಳು ಅನಾನುಕೂಲಗಳೆಲ್ಲ ಇರ್ತವೆ. ಸೊ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ
ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.